ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಈ ವಿಡಿಯೋದಲ್ಲಿ, ನಿಮಗೆ ತುಂಬ ಜನಕ್ಕೆ ಗೂಗಲ್ ಅಂದರೆ ಏನು ಅಂತ ಎಲ್ರಿಗೂ ಗೊತ್ತಿರುತ್ತೆ. ನಿಮಗೆಲ್ಲ ಸರ್ಚ್ ಎಂಜಿನ್ ಅದು ಏನೇ ಸರ್ಚ್ ಮಾಡಿದ್ರು ಅಲ್ಲಿ ಗೊತ್ತಾಗುತ್ತೆ ಅಂತ ನಿಮಗೆ ತುಂಬ ಜನಕ್ಕೆ ಗೊತ್ತು. ಬಟ್ ಆ ಗೂಗಲ್ ಅನ್ನೋ ಪದ, ಆ ವರ್ಡ್ ಇದೆಯಲ್ಲ, ಅದ್ರ ಮೀನಿಂಗ್ ತುಂಬ ಜನಕ್ಕೆ ಗೊತ್ತಿರಲ್ಲ. ನಿಮ್ಗೆ ಅನಿಸ್ಬೋದು ಈಗ ಆ ಗೂಗಲ್ ಅನ್ನೋದಕ್ಕೆ ಅರ್ಥ ಬೇರೆ ಇದೆಯಾ ಅಂತ, ಆದರೂ ಅದು ವರ್ಡ್ ಮೀನಿಂಗ್ ಇರೋ ವರ್ಡ ಅಂತ, ಅದ್ರ ಅರ್ಥ ಇರೋ ವರ್ಡ ಅಂತ ನಿಮಗೆ ಅನ್ನಿಸ್ಬೋದು. ಹೌದು, ಅದಕ್ಕೆ ಅರ್ಥ ಇದೆ ಒಂದು ರೀತಿಯಲ್ಲಿ, ಒಂದು ರೀತಿಯಲ್ಲಿ ಅರ್ಥ ಇಲ್ಲ. ಡಿಕ್ಷನರಿ ಯಾವುದೇ ಒಂದು ಗೂಗಲ್ GOOGLE ಅಂತ ಒಂದು ವರ್ಡ್ ಮೀನಿಂಗ್ ಇಲ್ಲ. ಅದು ಗೂಗಲ್ ಅಂದರೆ ಆ ಗೂಗಲ್ ಸರ್ಚ್ ಎಂಜಿನ್ ಬಿಟ್ಟರೆ ಏನೂ ಇಲ್ಲ ಅದು. ಬಟ್ ಆ ವರ್ಡಿನ ಥರ ಇನ್ನೊಂದು ವರ್ಡ್ ಇದೆ, ಆ ವರ್ಡಿಂದನೇ ಈ ಗೂಗಲ್ ಅನ್ನೋ ಒಂದು ಪದ ಬಂದಿರೋದು. GOOGLE ಅಂತ, ಗೂಗೋಲ್ ಅಂತ, GOOGLE ಅಂತ ಒಂದು ವರ್ಡ್ ಇದೆ. ಆ ವರ್ಡ್ ಮೀನಿಂಗ್ ಏನು ಅಂದರೆ 10^100 ಅಂತ, 10^100 ಅಂತ ಆದರೂ ಅರ್ಥ. ಅದಕ್ಕೆ 10^100 ಅಂದರೆ 10^100 ಅಂದರೆ ಇಂಗ್ಲೀಷಲ್ಲಿ ಗೂಗೋಲ್ ಅಂತೀವಿ, GOOGLE ಅಂತ ಅಂತೀವಿ. ಇದರಿಂದ ಈ ವರ್ಡಿಂದ ಅದು ಗೂಗಲ್ ಅನ್ನೋ ಪದ ಬಂದಿದೆ. ಈ ಗೂಗಲ್ ಅವರು GOOGLE ಗೂಗೋಲ್ ಅಂತ ಇಟ್ಕೊಳ್ಳೋದು ಬದಲು ಗೂಗಲ್ ಅಂತ ಇಟ್ಕೊಂಡಿದೆ. ಅದನ್ನು ಮಿಸ್ಪೆಲ್ ಆಗಿ, ಅಂದರೆ ಅವ್ರು ಬೇಕು ಅಂತ ಮಿಸ್ಟೇಕ್ ಮಾಡ್ಕೊಂಡು ಇಟ್ಕೊಂಡಿಲ್ಲ, ಆ ವರ್ಡನ್ನು ಇಟ್ಕೊಳೋಕ್ಕಾಗಲ್ಲ, ಅದರಿಂದ ಅವರು ಗೂಗಲ್ ಅಂತ ಇಟ್ಕೊಂಡಿದ್ದಾರೆ. ನಿಮಗೆ ಕೆಳಗಡೆ ನೀವು ಸರ್ಚ್ ಮಾಡ್ತಾ ಇರ್ಬೇಕು, ಕೆಳಗಡೆ ನೋಡ್ಬೋದು ಇಲ್ಲಿ GOOGLE ಅಂತ ತುಂಬ ಒಂದು, ನೀವು 1, 2, 3 ನೆಕ್ಸ್ಟ್ ಪೇಜ್ಗೆ ಹೋಗೋದಕ್ಕೆ ಆಪ್ಷನ್ ಇರುತ್ತೆ, ನೀವು ಇಲ್ಲಿ ನೋಡ್ಬೋದು. ಅದು ಇನ್ನೊಂದು ಮೀನಿಂಗ್ ನಿಮ್ಗೆ ಅಲ್ಲೇ ಗೊತ್ತಾಗ್ಬೋದಿತ್ತು, ಅಲ್ಲೇ ಈ ಥರ ಒಂದು ಗೂಗಲ್ ಅನ್ನೋದಕ್ಕೆ 10^100 ಸೊನ್ನೆಗಳಷ್ಟಿದೆ ಅಂತ. 10^100 ಅಂದರೆ 10^100 ಅಂದರೆ 100 ಅಂತ, 100 ಇದೆ ಅಂತ ಅರ್ಥ. ಗೂಗೋಲ್ ಅಂದರೆ 10^100, ಇದು ಒಂದು ನಂಬರಿನ ಹೆಸರು, ಅದು ಒಂದು ನಂಬರ್ನ ನೇಮ್ ಅದು. ಈಗ 10 ನಾವು ಯಾವ ಥರ 10 ಅಂತೀವಿ, 10 100 10 ಅಂತೀವಿ, 100 100 ಅಂತೀವಿ, 100 ಅಂತೀವಿ. ಅದೇ ರೀತಿ 1000 100 ಯಾವ ಥರ 1000 ಅಂತೀವಿ. ಈಗ 104 10,000 ಅಂತೀವಿ. ಇದೇ ಥರ 100 ಗೂಗೋಲ್ ಅಂತ ಕರಿತೀವಿ. ಇದು ಗೂಗಲ್ನ ಒಂದು ಅರ್ಥ. ನಿಮಗೆ ಇವತ್ತು ಗೂಗಲ್ ಅಂದರೆ ಏನು ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಕ್ರೀಡೆ ಥಮ್ಸ್ ಅಪ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್.